ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗೋಸ್ಕರ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿ. ದೋಸೆ ಅದಕ್ಕೆ ಬೇಕಾದ ಪದಾರ್ಥಗಳು, 1 ಕಪ್ನಷ್ಟು ಅಕ್ಕಿನ ನಾನು ತೊಳೆದು 5 ಗಂಟೆಗಳ ಕಾಲ ನೆನೆಸಿದೀನಿ. ಅದಕ್ಕೆ 1/2 ಕಪ್ನಷ್ಟು ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ದೋಸೆ ಮಾಡಕ್ಕೆ ಸ್ವಲ್ಪ ಎಣ್ಣೆ. ಫಸ್ಟ್ಗೆ ಇದನ್ನ ರುಬ್ಕೋಬೇಕಾಗತ್ತೆ, ರುಬ್ಕೊಳ್ಳೋಣ. ಅದನ್ನ ಅಕ್ಕಿ ಹಾಕೊಂಡಿದ್ದೀನಿ, ಇದಕ್ಕೆ 1/2 ಕಪ್ನಷ್ಟು ಕಾಯಿ ತುರಿ ಹಾಕೋಣ. ಇದಕ್ಕೆ ನೀರು ಹಾಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು. ಇದನ್ನ ರುಬ್ಕೋತೀನಿ ನಾನೀಗ. ನೋಡಿ, ಹಿಟ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದನ್ನ ಬೌಲಿಗೆ ಹಾಕೋತಾ ಇದ್ದೀನಿ. ರುಬ್ಬಿರುವಂತಹ ಹಿಟ್ಟು ಹಾಕೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. 1 ಕಪ್ಗೆ 2 ಕಪ್ನಷ್ಟು ನೀರು ಬೇಕಾಗುತ್ತೆ. ನೀರು ಹಾಕೋಣ. ಚೆನ್ನಾಗಿ ಕಲಸ್ಬಿಟ್ಟು ಇದನ್ನ ಮುಚ್ಚಿಬಿಟ್ಟು 5-10 ನಿಮಿಷಗಳ ಕಾಲ ನೆನೆಸ್ತೀನಿ ನಾನು. ಹಿಟ್ಟು ಈಗ 10 ನಿಮಿಷ ನೆಂದಿದೆ. ಇದನ್ನ ಚೆನ್ನಾಗಿ ಕಲಸ್ಕೋಬೇಕು. ಕೆಳಗಡೆ ಹಿಟ್ಟು ನಿಂತ್ಕೊಂಡ್ಬಿಟ್ಟಿರುತ್ತೆ, ಮೇಲ್ ನೀರು ತರ ಬಂದ್ಬಿಟ್ಟಿರುತ್ತೆ. ಸೊ ಇದನ್ನ ಪ್ರತಿ ದೋಸೆಗೂ ಈ ತರ ಚೆನ್ನಾಗಿ ಕಲಸ್ಬಿಟ್ಟು ಮಾಡಬೇಕಾಗತ್ತೆ. ಈ ಹದಕ್ಕಿರ್ಬೇಕು ನೀರು, ನೀರಾಗಿರ್ಬೇಕು ಹಿಟ್ಟು. ಈಗ ಇದರಿಂದ ದೋಸೆ ಹಾಕೋಣ. ಹೆಂಚು ಬಿಸಿಗಿಟ್ಟಿದ್ದೀನಿ. ಹೆಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸವರ್ಕೋತೀನಿ. ಹಿಟ್ಟು ಚೆನ್ನಾಗಿ ಕಲಸ್ಬಿಟ್ಟು ದೋಸೆ ಹಾಕಬೇಕು. ಇದು ಇದೇ ಶೇಪು ಅದೇ ಶೇಪ್ ಅಂತಿಲ್ಲ, ಸ್ವಲ್ಪ ಶೇಪ್ಲೆಸ್ ಆಗಿ ಬರುತ್ತೆ. ದೋಸೆ ಹಾಕೊಂಡಿದ್ದೀನಿ, ಮುಚ್ಚಿಬಿಟ್ಟು ಮೀಡಿಯಂ ಉರಿಯಲ್ಲಿ ಒಂದೇ ಸೈಡ್ ಬೇಯಿಸ್ಬೇಕು. ಶಾವಿಗೆ ಇದೆ, ತೆಗೆಯೋಣ. ನೋಡಿ, ದೋಸೆ ಆಗಿದೆ. ಇದನ್ನ ಒಂದೇ ಸೈಡೆ ಬೇಯಿಸೋದು. ನೋಡಿ, ಇದನ್ನ ತೆಕ್ಕೋತಾ ಇದ್ದೀನಿ. ನೀರು ದೋಸೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ, ತುಂಬ ಸಾಫ್ಟಾಗಿ ಬಂದಿದೆ. ಈಗ ಇದನ್ನ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಬಿಟ್ಟು ಸರ್ವ್ ಮಾಡ್ತೀನಿ. ಸಾಫ್ಟ್ ಆದ ನೀರು ದೋಸೆ ರೆಡಿಯಾಗಿದೆ. ಇದನ್ನ ನೀವು ಕಾಯಿ ಚಟ್ನಿ ಜೊತೆ, ಪಿತ್ತು ಪಪ್ಪು ಜೊತೆ, ಮಾವಿನ ಹಣ್ಣಿನ ಸೀಕರಣೆ ಜೊತೆ ಸವಿಬಹುದು. ತುಂಬಾನೇ ರುಚಿಯಾಗಿರುತ್ತೆ. ನೀರು ದೋಸೆಗೆ ಎಣ್ಣೆ ಬೇಕಾಗಲ್ಲ, ತುಂಬಾನೇ ಕಮ್ಮಿ ಎಣ್ಣೆ ಹಾಕ್ಬಿಟ್ಟು ನೀರು ದೋಸೆನೇ ಮಾಡ್ಬೋದು. ಸುಲಭವಾಗಿ ಮಾಡುವಂತಹ ನೀರು ದೋಸೆ ಮಾಡೋದು ಹೇಗೆ ನೋಡಿದ್ದೀರಾ? ನೀವು ಮಾಡಿ ನೋಡಿ, ರುಚಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡೋಕೆ ನಂಗೆ ತಿಳಿಸಿ. ನನ್ನ ಚಾನಲ್ಗೆ ಲೈಕ್ ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.